ಮದುವೆ ಟು ವೇಶ್ಯಾವಾಟಿಕೆ ಕೇಳಿದ್ರೆ ನಿಜಕ್ಕೂ ದಂಗಾಗುವಂತಹ ಸುದ್ದಿ. ಆದರೆ ಇಂಥದ್ದೊಂದು ಪ್ರಕರಣ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಎನ್ನುವಂಥದ್ದು ಬಹಳಷ್ಟು ಬೇಸರದ ಸಂಗತಿ. ಕುರಿತು ಚರ್ಚಿಸೋಣ. ಅದಕ್ಕೂ ಮುನ್ನ ವರ್ಷದ ಆರಂಭದಲ್ಲಿ ಯಾವ ರೀತಿಯಾದಂತಹ ಬೇಟೆ ನಡೀತು, ಹೆಣ್ಣು ಮಕ್ಕಳ ಮಾನ ಪ್ರಾಣದ ಜೊತೆ ಚೆಲ್ಲಾಟ ಆಡುವಂತಹ ಖತರ್ನಾಕ್ ಗ್ಯಾಂಗ್ ಅನ್ನು ಸಾಹಸ ಮಾಡಿ ಬೆನ್ನತ್ತಿ ಅವರ ಬಣ್ಣ ಬಯಲು ಮಾಡಿದ್ದು ಹೇಗೆ, ಕವರ್ ಸ್ಟೋರಿ ತಂಡ ನಡೆಸಿದಂತಹ ಆ ಬೇಟೆಯ ಬಗ್ಗೆ ಒಂದು ವಿಸ್ತೃತವಾದಂತಹ ವರದಿ ಇದೆ. ವರದಿ ನೋಡೋಣ ಬನ್ನಿ. ಹೆಣ್ಣು ಹೆತ್ತವರ ಅಸಹಾಯಕತೆಯನ್ನು ಟಾರ್ಗೆಟ್ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡೋ ಖತರ್ನಾಕ್ ಗ್ಯಾಂಗ್ ಒಂದು ಕರುನಾಡಲ್ಲಿ ಆಕ್ಟಿವ್ ಆಗಿದೆ. ಇಂಥ ಖತರ್ನಾಕ್ ಗ್ಯಾಂಗ್ ವಿರುದ್ಧ ರಹಸ್ಯ ಕಾರ್ಯಾಚರಣೆ ಮಾಡಿದ ಕವರ್ ಸ್ಟೋರಿ ತಂಡ ಆ ಮಾಫಿಯಾದ ಬಣ್ಣ ಬಯಲು ಮಾಡಿತು. ಆ ಗ್ಯಾಂಗ್ ಹಾಗೂ ಅದರ ಏಜೆಂಟರು ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಿತು. ಇಲ್ಲೇ ಬೆಳಗಾಮಲ್ಲಿ ಇರ್ತದ ನೋಡ ಹುಡುಗಿ ಪ್ರವೇಶ. ಈಗ ಒಂದು ಊರಲ್ಲಿ ಒಂದು ಹುಡುಗಿ ಹಿಂಗೆ ಕೊಡ್ತಾರೆ ಅಂತ ಅಂದಾಗ ನಮ್ಗೆ ಗೊತ್ತಿರೋದಿಲ್ಲ. ಆ ಊರಿನಲ್ಲಿ ಒಬ್ಬ ಏಜೆಂಟ್ ಇರ್ತಾರೆ, ಅವ್ನ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಅವನ ಜೋಡಿ ನಾವು ಮಾತಾಡೋದು ಇರ್ತದೆ ಎಷ್ಟು ಏನು ಅನ್ನೋದ. ಹುಡುಗಿ ಮನೆಗೆ ಅವ್ನು ಎಷ್ಟು ಕೊಡ್ತಾನೋ ಬಿಡ್ತಾನೋ ಅವ್ನು ಬಿಟ್ಟಿರ್ತದ ಹಿಂಗಿರ್ತದ. ಈಗ ನಾವು ಡೈರೆಕ್ಟ್ ಒಂದು ಊರಿಗೆ ಹೋಗೋಕ್ಕಾಗೋದಿಲ್ಲ ಹೇಳಿ. ಅಲ್ಲಿರೋರು ಯಾರೋ ಒಬ್ಬರು ಗುರುತದವ್ರು ಬೇಕು, ಅವ್ರು ನಡ್ಕೊಂಡು ನಾವು ಹೋಗಬೇಕಾಗ್ತದೆ. ಹಿಂಗೆಲ್ಲ ಇರ್ತದೆ. ಇದು ಬ್ರೋಕರ್ಸ್ ಎಷ್ಟು ಆಗ್ಬೋದು ಅಂದಾಜು? ಎಲ್ಲ ನಾವೇ ಕೊಡ್ಬೇಕಾ ಇಲ್ಲ ಒಂದೇ ಸಲ ಕೊಟ್ಬಿಡೋದು ಅವ್ರ ಹತ್ರನೆ ಅಂತ? ಇಲ್ಲ, ಇಲ್ಲಿ ಮದುವೆ ಆಯ್ತು, ಈ ಕಡೆ ಮದುವೆ ಆಯ್ತು ಅಂದ್ರೆ ಈ ಕಡೆ ದುಡ್ಡು ಲೆಕ್ಕ ಮಾಡೋದು. ಅದೇ ಎಷ್ಟು ಆಗ್ಬೋದು ಎಲ್ಲರಿಗೂ ಸೇರಿಸಿ? ಅದೇ ನಾನು ಹೇಳದ್ನಲ್ಲ, ಒಂದು ಮೂರುವರೆ ಮಟ್ಟ ಹಿಂಗೆ ಬರ್ತದೆ ಎಲ್ಲರಿಗೂ ಸೇರಿಸಿ, ಬ್ರೋಕರ್ ಎಲ್ಲ ಸೇರಿಸಿ. ಮದುವೆ ಮಾಡಿಸೋ ನೆಪ ಒಡ್ಡಿ ಬಡ ಅಸಹಾಯಕ ಹೆಣ್ಣು ಮಕ್ಕಳನ್ನ ಮುಂಬೈ, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶಕ್ಕೆ ಮಾರಾಟ ಮಾಡೋ ಅಲ್ಕಾ, ಆಶಾ, ಮನೀಷಾ ಗ್ಯಾಂಗ್ ನ ಬಣ್ಣ ಬಯಲು ಮಾಡಿತು. ನಾಲ್ಕು ಹುಡುಗರು ಆಕೆಗೆ ಯಾವ್ದು ವಾಪಸ್ ಕರ್ಕೊಂಡು ಬರ್ತೀರಿ? ಇಲ್ಲ ಇಲ್ಲ ಇಲ್ಲ. ಯಾಕೆ? 2 ಲಕ್ಷ ಹೇಳಿದೆ, 2 ಲಕ್ಷ ಇದೆ. ಯಾಕಂದ್ರೆ ಮಧ್ಯಸರ 10 ತಗೋತಾರೆ, ನಾ 20 ತಗೋತೀನಿ. ಇವ್ರಿಗೆ ದೀಡೆ ಕೊಡ್ತೀನಂತ ಹೇಳ್ತೀನಿ. ನಮ್ಮ ತಂಡ ಹೆಣ್ಣು ಮಗಳನ್ನ ಮಾರಾಟ ಮಾಡೋ ರೀತಿ ನಾಟಕ ಆಡಿ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಈ ದೊಡ್ಡ ಗ್ಯಾಂಗ್ನ ಸೀಕ್ರೆಟ್ ಬಯಲು ಮಾಡಿತು. ಆ ಗ್ಯಾಂಗ್ ಸಾಕಷ್ಟು ಹೆಣ್ಣು ಮಕ್ಕಳನ್ನ ಮುಂಬೈಗೆ ರವಾನೆ ಮಾಡಲು ರೆಡಿಯಾಗಿರೋದನ್ನ ಪತ್ತೆ ಹಚ್ಚಿತು. ಕ್ಯಾಮರಾಮನ್ ಗಗನ್ ಜೊತೆ ರಂಜಿತ್, ಮಂಜುನಾಥ್ ಪಾಟೀಲ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್. ಎಸ್, ಮದುವೆಯ ಹೆಸರಲ್ಲಿ ಯಾವ ಮಟ್ಟಿಗೆ ಹೆಣ್ಣು ಮಕ್ಕಳ ಮಾರಾಟ ನಡೀತಾ ಇದೆ, ಮಾಫಿಯಾ ಹೇಗಿದೆ, ಸುವರ್ಣ ನ್ಯೂಸ್ನಿಂದ ಈ ಪ್ರಕರಣ ಬೆತ್ತಲಾಗಿರುವಂಥದ್ದು, ನಮ್ಮ ಕವರ್ ಸ್ಟೋರಿ ತಂಡ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿತು, ಜೊತೆಗೆ ಆ ಕಾರ್ಯಾಚರಣೆ ನಡೆಸಿ ನಿಮಗೆ ಆ ದಂಧೆಯ ಮುಖವನ್ನು ತೋರಿಸಿದ್ದಷ್ಟೇ ಅಲ್ಲ, ಅಮಾಯಕ ಹೆಣ್ಣು ಮಕ್ಕಳನ್ನು ರಕ್ಷಿಸುವಲ್ಲೂ ಕೂಡ ಸಫಲ ಆಗಿರುವಂಥದ್ದು, ಈ ಕುರಿತು ಒಂದು ವರದಿ ಇದೆ, ವರದಿ ನೋಡೋಣ ಬನ್ನಿ. ಮದುವೆ ಕಾಸಿನ ಆಸೆ ತೋರಿಸಿಯೇ ಈ ಮಾಫಿಯಾ ಕೆಲಸ ಮಾಡ್ತಿತ್ತು. ಸೇರಿಗೆ ಸವಾಸೇರು ಅನ್ನೋ ತರ ನಾವು ಮಾಫಿಯಾದ ಪ್ರಮುಖ ಏಜೆಂಟ್ ಅಲ್ಕಾ ಮೋಶಿಯನ್ನ ಹಿಂಬಾಲಿಸಿದ್ದು. ಆಕೆ ನಮ್ಮ ತಂಡದ ಹುಡುಗಿಯನ್ನ ಇತರೆ ಹೆಣ್ಣು ಮಕ್ಕಳನ್ನ ಕೂಡಿಟ್ಟ ಜಾಗಕ್ಕೆ ಕರೆದುಕೊಂಡು ಹೋಗೋದನ್ನೇ ಕಾಯ್ತಾ ಇದ್ವಿ. ಅಲ್ಕಾ ಆಟೋ ಹಿಡಿದಿದ್ದೇ ತಡ ನಾವು ಆಕೆಯನ್ನ ಚೇಸ್ ಮಾಡಿದೆವು. ಅಲ್ಕಾ ಹುಡುಗಿಯನ್ನ ಬೆಳಗಾವಿಯ ಆನಗೋಳದ ಮಸ್ಜಿದ್ ಚೌಕದ ಬಳಿಯ ಆಶಾ ಅನ್ನೋ ಇನ್ನೊಬ್ಬ ಏಜೆಂಟ್ ಮನೆಯೊಂದಕ್ಕೆ ಕರೆದುಕೊಂಡು ಹೋದ್ಲು. ಇಲ್ಲಿ ಹೆಣ್ಣು ಮಕ್ಕಳು ಇದ್ದದ್ದು ಪಕ್ಕ ಆದ ಕೂಡಲೇ ಬೆಳಗಾವಿ ಪೊಲೀಸರ ಸಹಾಯ ಕೋರಿದೆವು. ತಕ್ಷಣ ಸ್ಪಂದಿಸಿದ ಪೊಲೀಸರು ಸ್ಪಾಟ್ಗೆ ಬಂದೇ ಬಿಟ್ರು. ಆ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳನ್ನ ಪೊಲೀಸರು ರಕ್ಷಿಸಿದ್ರು. ನಾವೀಗ ಅಲ್ಕಾ ಮೋಶಿ ಮತ್ತು ಆಶಾ ಅವರ ಮನೆಗೆ ಬಂದಿದ್ದೀವಿ. ಇದೇ ಮನೆಯಲ್ಲಿ ಹೆಣ್ಮಕ್ಕಳನ್ನ ಇಡ್ತಾ ಇದ್ದಾರೆ, ಬಂದು ನೋಡೋಣ. ನಂತರ ಆರೋಪಿಗಳನ್ನೆಲ್ಲ ಕಿಳಕವಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಮಾನಗೇಡಿ ಗ್ಯಾಂಗ್ ವಿರುದ್ಧ FIR ದಾಖಲಿಸಿದ್ರು.
ಈಗ ನಮಗೆ ಇವರು ಯಾವ ತರ ಇವರದು ನೆಟ್ವರ್ಕ್ ವರ್ಕ್ ಆಗುತ್ತೆ, ಹೇಗೆ ಇವರೆಲ್ಲ ಎಲ್ಲಿಗೆ ಸಾಗಿಸ್ತಾರೆ, ಎಲ್ಲಿಂದ ಇವರಿಗೆ ಈ ತರ ಹುಡುಗಿಯರನ್ನೆಲ್ಲನೂ ಕರ್ಕೊಂಡು ಬರ್ತಾರೆ ಎಲ್ಲ ಕೂಲಂಕುಷವಾಗಿ ನಾವು ಒಂದು ತನಿಖಾ ಸ್ಪೆಷಲೈಸ್ಡ್ ಇನ್ವೆಸ್ಟಿಗೇಷನ್ ಟೀಮ್ನ ಮಾಡಿದ್ದೀವಿ. ಈ ಒಂದು ಕೇಸ್ನಲ್ಲೇ ನಮಗೆ ಸುವರ್ಣ ನ್ಯೂಸ್ ಚಾನೆಲ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಸಪೋರ್ಟಿಂದ ನಮಗೆ ಇದು ಒಂದು ಭೇದಿಸೋದಕ್ಕೆ ತುಂಬ ಈಸಿ ಆಯಿತು. ನಮ್ಮ ಪೊಲೀಸ್ ವತಿಯಿಂದ ಅವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಹಣಕ್ಕಾಗಿ ಹೆಣ್ಣು ಮಕ್ಕಳ ಮಾನ ಪ್ರಾಣದ ಜೊತೆ ಚಲ್ಲಾಟ ಆಡ್ತಾ ಇದ್ದ ಗ್ಯಾಂಗ್ ಒಂದನ್ನ ಹೆಡೆಮುರಿ ಕಟ್ಟಿದ್ವಿ. ಈ ಗ್ಯಾಂಗ್ ಇನ್ನಷ್ಟು ಸದಸ್ಯರು ಪ್ರಮುಖ ಕಿಂಗ್ ಪಿನ್ಗಳನ್ನ ಸೆರೆ ಹಿಡಿಯಬೇಕಾಗಿದೆ. ಆ ಕೆಲಸವನ್ನ ರಾಜ್ಯ ಪೊಲೀಸರು ಮಾಡಬೇಕಾಗಿದೆ. ಕ್ಯಾಮರಾಮನ್ ಗಗನ್ ಜೊತೆ ರಂಜಿತ್, ಮಂಜುನಾಥ್ ಪಾಟೀಲ್ ಮತ್ತು ವಿಜಯಲಕ್ಷ್ಮಿ ಶಿಬರೂರ್, ಸುವರ್ಣ ನ್ಯೂಸ್. ಎಂತಹ ವಿಪರ್ಯಾಸ! ನಿಜಕ್ಕೂ ಕೂಡ ನಮ್ಮ ಸಮಾಜದಲ್ಲಿ ಇಂತಹ ಪ್ರಕರಣಗಳು ನಡೀತಾ ಇದೆ ಅಂತಂದರೆ ನಾಚಿಕೆಗೇಡಿನ ವಿಚಾರ. ಆದರೆ ಅದು ಈಗ ಬಯಲಾಗಿದೆ. ಎಷ್ಟೋ ಜನರ ಪ್ರಾಣ ಮಾನ ಎರಡೂ ಕೂಡ ಅಲ್ಲಿ ಯಶಸ್ವಿಯಾಗಿರುವಂಥದ್ದು. ಅವರನ್ನು ರಕ್ಷಿಸುವಲ್ಲಿ ನಮ್ಮ ಕವರ್ ಸ್ಟೋರಿ ತಂಡ ಸುವರ್ಣ ನ್ಯೂಸ್ನ ಈ ಒಂದು ವಿಚಾರದ ಬಗ್ಗೆ ವಿಸ್ತೃತವಾಗಿ ಚರ್ಚಿಸೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ. ಮೊದಲಿಗೆ ಅವರನ್ನು ಸ್ವಾಗತಿಸೋಣ. ಈ ಕಾರ್ಯಾಚರಣೆ ನಡೆಸಿದಂತಹ ನಮ್ಮ ವಿಶೇಷ ಪ್ರತಿನಿಧಿ ವಿಜಯಲಕ್ಷ್ಮಿ ಅವರ ಜೊತೆ ಇದ್ದಾರೆ. ವಿಜಯಲಕ್ಷ್ಮಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮೊಂದಿಗಿದ್ದಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂತಹ ಎನ್ ಡಿ ಮುಲ್ಲಾ ಅವರು. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮೊಂದಿಗಿದ್ದಾರೆ ಜನವಾದಿ ಸಂಘಟನೆಯ ವಿಮಲಾ ಅವರು. ವಿಮಲಾ ಅವರು, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಮ್ಮೊಂದಿಗೆ ಹುಬ್ಬಳ್ಳಿ ಸ್ಟುಡಿಯೋದಿಂದ ಹೋರಾಟಗಾರರು ದೀಪಕ್ಕ ಗುಡೇನಹಟ್ಟಿ ಅವರು ನಮಿಸುತ್ತಿದ್ದಾರೆ. ದೀಪಕ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಮೊದಲಿಗೆ ನಾವು ಈ ಕಾರ್ಯಾಚರಣೆಯನ್ನು ನಡೆಸಬೇಕು ಅಂತಂದಾಗ ಅದಕ್ಕೆ ಮೂಲ ಸಿಕ್ಕಿದ್ದೆಲ್ಲಿ, ಅದು ಬಹಳ ಪ್ರಮುಖವಾಗುತ್ತೆ. ವಿಜಯಲಕ್ಷ್ಮಿಯವರನ್ನೇ ಮಾತನಾಡಿಸ್ಬೇಕು. ವಿಜಯಲಕ್ಷ್ಮಿ ಅವರೇ, ಕಂಗ್ರಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಯಾಕಂದರೆ ಇಂಥದ್ದೊಂದು ಪ್ರಕರಣ ನಡೀತಾ ಇದೆ ಅಂತನ್ನೋದು ನಾಚಿಕೆಗೇಡಿನ ವಿಚಾರ ಆದರೂ ಕೂಡ ಅದನ್ನು ಬಯಲಿಗೆಳೆದು ಎಷ್ಟೋ ಜನರನ್ನು ರಕ್ಷಿಸುವಲ್ಲಿ ಸಫಲ ಆಗಿದ್ದೀವಿ ಅನ್ನೋ ಸಮಾಧಾನ ಇರುತ್ತೆ. ಖಂಡಿತ. ಹೇಗೆ ಗೊತ್ತಾದದ್ದು ಅಂತ? ಏನಿಲ್ಲ, ಇದೇ ರೀತಿ ಒಂದು ಆ ಬೆಳಗಾವಿ ಭಾಗದಲ್ಲೇ ನೊಂದವರೊಬ್ಬರು ನಮಗೆ ಕರೆ ಮಾಡಿದ್ರು. ಈ ರೀತಿ ನಮ್ಮ ಊರಿನ ಒಂದು ಹೆಣ್ಮಗಳಂದರೆ ನೊಂದಂದರೆ ಆ ಊರಿನ ಒಂದು ಹೆಣ್ಮಗಳಿಗೆ ಈ ರೀತಿ ಆಗಿದೆ. ಆಮೇಲೆ ಆ ಹುಡುಗಿಯಿಂದಾಗಿ ಇನ್ನಷ್ಟು ಹುಡುಗಿಯರು ಅಂದರೆ ಆ ಹುಡುಗಿನ ಬಳಸ್ಕೊಂಡು ಇನ್ನಷ್ಟು ಹುಡುಗಿಯರನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಇಂಥದ್ದೊಂದು ದಂಧೆ ನಡೀತಿದೆ. ನಾನು ನಿಮಗೆ ಬರೀ ಯಾರ್ಯಾರು ಮಾಡ್ತಿದ್ದಾರೆ ಒಂದಷ್ಟು ನಂಬರ್ಗಳನ್ನು ಕೊಡಬಲ್ಲೆ, ಅದಕ್ಕಿಂತ ಹೆಚ್ಚು ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ಅದು ಅಪಾಯ ಇರುತ್ತೆ, ನಾನು ಮುಂದೆ ಬಂದರೆ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ನಮ್ಮ ಹತ್ರ ಹೇಳಿದ್ರು. ನಮಗೆ ಅವ್ರಿಗೆಲ್ಲ ಸ್ಟೋರಿ ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ಮತ್ತು ಕೂಲಂಕುಷವಾಗಿ ಕೇಳಿದೆ ಯಾವ ರೀತಿ ಅಂದರೆ ಅವರು ಎರಡೆರಡು ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಒಂದು ಶ್ರೀಮಂತ ಹುಡುಗರನ್ನು ಅವ್ರ ಕಡೆ ಕರೀತಾರೆ, ಅವರೊಂದು ಬ್ರೋಕರ್ ಥರ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, ಕರೀತಾರೆ, ಹೆಣ್ಮಕ್ಳನ್ನು ತೋರಿಸ್ತಾರೆ, ಏನೂ ಒಂದು ಏನೂ ಇಲ್ಲದೆ ಒಂದೇ ದಿನದಲ್ಲಿ ಮದುವೆ ಮಾಡಿ ಕಳಿಸ್ತಾರೆ. ಅವನು ಯಾವನು ಎತ್ತ ಏನು ಅಂತ ಕೇಳಲ್ಲ, ಅವನು ಹಣ ಕೊಟ್ಟು ಕೇಳಿದಷ್ಟು ಹಣ ಕೊಟ್ಟರೆ ಸಾಕು, ಕರ್ಕೊಂಡು ಹೋಗ್ಬಿಡು ಕಳಿಸ್ತಾರೆ. ಈ ಕಡೆ ಎಲ್ಲ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳನ್ನು ತಂದೆ ತಾಯಿಗೇ ಹಣ ಕೊಟ್ಟು ಕರ್ಕೊಂಡು ತಗೊಳ್ತಾರೆ. ಸೊ ಅವರನ್ನು ಕೂಡ ಏನೂ ಇಲ್ಲದೆ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ತು. ನಮ್ಗೆ ಪಿಕ್ಚರ್ ಸಿಗಲಿಲ್ಲ. ಸೊ ಆಯ್ತು ಅಂತ ಹೇಳಿ ನಮ್ಗೆ ನಂಬರ್ ಸಿಕ್ಕಿದ ತಕ್ಷಣ ನಾವು ಏನಂದ್ರೆ ಕಳೆದ 4 ತಿಂಗಳಿಂದ ನಾವು ಆ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ಅವರು ಅಷ್ಟು ಸುಲಭವಾಗಿ ಸಿಗಲ್ಲ. ಅವ್ರು ತುಂಬ ಚಾಣಾಕ್ಷರ ಇರ್ತಾರೆ, ಆಮೇಲೆ ಅವರಿಗೆ ವಿಶ್ವಾಸ ಇದ್ದವ್ರ ಹತ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮಗೆ ಒಂದು 10 ನಂಬರ್ ಕೊಟ್ಟಿದ್ರು, ಅದರಲ್ಲಿ ನಮಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದು ಒಬ್ಬ ಕೃಷ್ಣ ಅಂತ, ಅವರ ಬಾಬು ಅಂತ, ಮತ್ತೆ ಅಲ್ಕಾ, ಆಶಾ, ಕಾಶವ್ವ ಮತ್ತೆ ಮನೀಷಾ. ಇಷ್ಟು ಜನ ನಾವು ಕಾಂಟ್ಯಾಕ್ಟ್ ಮಾಡಿದ್ರು, ಬಟ್ ಅವರು ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಕೊಡಿಲ್ಲ. ಕೊನೆಗೆ ನಾವು ಎಷ್ಟು ಬೇಕಾದ್ರೂ ಕಾಸು ಕೊಡ್ತೀವಿ ಅಂತ ಒಂದು ಕಡೆ ಒಂದು ಎರಡು ಮಾಡಿದ್ವಿ. ಒಂದು ನಾವು ಕಾಸು ಕೊಡ್ತೀವಿ ಅನ್ನೋ ರೀತಿಯಲ್ಲಿ, ಇನ್ನೊಂದು ಬಡ ಕುಟುಂಬದ ರೀತಿಯಲ್ಲಿ ನಮ್ಮ ಹತ್ರ ಒಂದು ಹೆಣ್ಮಗು ಇದೆ ನಾವು ಕೊಡಬೇಕು ಅನ್ನೋ ರೀತಿಯಲ್ಲಿ ಆ ರೀತಿ ಕಾರ್ಯನಿರ್ವಹಿಸ್ತಾ ಹೋದ್ವಿ. ಕೊನೆಗೆ ಒಂದಿಬ್ರು ಸಿಕ್ಕಾಕೊಂಡ್ರು. ಈ ಕಡೆಯಿಂದ ಕೃಷ್ಣ ಅಂತ ಒಬ್ಬ ಸಿಕ್ಕಾಕೊಂಡ, ಈ ಕಡೆಯಿಂದ ಅಲ್ಕಾ ಮತ್ತೆ ಆಶಾ ಸಿಕ್ಕಾಕೊಂಡ್ರು. ಕಾಶವ ಅನ್ನೋಳು, ನಾನು ಚೆನ್ನೈಯಲ್ಲಿ ಇದ್ದೀನಿ, ನೀವು ಅಲ್ಲೇ ಕರ್ಕೊಂಡು ಬರೋದಂದ್ರೆ ಒಂಥರ ಹೈಲಿ ಸ್ಟೇಟಸ್ ಹೇಳೋದು. ಸೊ ನಾವು ಇವರನ್ನು ಹೇಗಾದ್ರೂ ಪತ್ತೆ ಹಚ್ಚಬೇಕು. ನನಗೊಂದು ಆರಂಭದಲ್ಲಿ ಅನ್ಸ್ಬಿಡುತ್ತಿದ್ದಲ್ಲ ಆಗಿ ಹೋಗುವಂತ ಕೆಲಸ ಅಲ್ಲ, ಯಾಕಂದ್ರೆ ನಾನು ಈ ಕಡೆಯಿಂದ ಶ್ರೀಮಂತರ ತರ ಮಾಡ್ಕೊಂಡು ಹೋಗ್ಬೋದು, ಬಟ್ ಒಂದು ಹೆಣ್ಣು ಮಗುನ ರೆಡಿ ಮಾಡ್ಬೇಕಲ್ಲ, ಅವು ರಿಸ್ಕ್. ಆಮೇಲೆ ಬಡವರ ಕುಟುಂಬ, ನಾವು ಒಂಥರ ಮನೆ ರೆಡಿ ಮಾಡಬೇಕು, ಒಂದು ಕುಟುಂಬ ರೆಡಿ ಮಾಡಬೇಕು, ಒಂದು ಹೆಣ್ಣುಮಗು ರೆಡಿ ಮಾಡಬೇಕು. ಅವ್ರು ಕರೆದಾಗೆಲ್ಲ ಹೋಗಬೇಕು, ನಾವು ಬೆಂಗಳೂರಿಂದ ಬೆಳಗಾವಿಗೆ ಟ್ರಾವೆಲ್ ಮಾಡಬೇಕು, ಜೊತೆಗೆ ಅವ್ರು ಕರೆದಾಗೆಲ್ಲ ಕರ್ಕೊಂಡು ಹೋಗಬೇಕು. ಈ ರಿಸ್ಕ್ ಇತ್ತು, ಆಗುತ್ತಾ ಇಲ್ವ ಅಂತ ಇದ್ರು, ಆದರೂ ಒಂದು ಟ್ರೈ ಯಾಕೆ ಮಾಡಬಾರ್ದು? ನಿಜ ನಿಜ ಅಂದರೆ ಭಾಳ ಭಾಳ ದೊಡ್ಡ ರಿಸ್ಕ್ ಇದು. ಯಾಕಂದರೆ ಈ ರಿಸ್ಕನ್ನು ತೆಗೆದುಕೊಂಡಿದ್ದಕ್ಕೆ ಅದು ಫಲ ಸಿಕ್ಕಿರುವಂಥದ್ದು, ಜೊತೆಗೆ ಇಂಥದ್ದು ಒಂದು ದಂಧೆ ನಡೀತಾ ಇದೆ ಅನ್ನೋದು ಬಯಲಿಗೆ ಬಂದಿರೋದು. ಆದರೆ ಬಯಲಿಗೆ ಬಂದಂತಹ ಬಗೆ ಹೇಗೆ, ಜೊತೆಗೆ ಮುಂದೆ ಯಾವ ರೀತಿಯಾದಂತಹ ಕ್ರಮಗಳಾಗಬೇಕಾಗಿದೆ?